ದೇವರ ನೆಡ್ತೀನಿ ನಾಗರಭಾವಿ ಹತ್ರ ಒಂದು ಸೈಟ್ ಇತ್ತು ಬರೀ 7 ಲಕ್ಷ ಕೊಟ್ಬಿಟ್ಟು ಸಾಂಗ್ ಮಾಡ್ಕೊಂಡ್ ಬಂದೆ ಆ ಸಾಂಗ್ ತೋರಿಸ್ತೀನಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಆಡಿದ್ದೀನಿ ಆ ಆಡಿಂದ ನನ್ನ 1 ಕೋಟಿ ರೂಪಾಯಿ ಸೈಟ್ ಇದೆ ದೇವರು ಬರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ ನಾನು ಇಲ್ಲಿ ಬರೀ ನಾಟಿ ಕೋಳಿ ನಮ್ಮ ಕೆರೆ ಮೀನು ಅದ್ಬಿಟ್ರೆ ಇನ್ನೇನು ಇಲ್ಲ ಮುಂದೆ ಹೋಗಿ ಸರ್ ಅದ್ಬಿಟ್ರೆ ಏನ್ ಮಾಡಲ್ಲ ವಾಸನೆ ಆ ವಾಸನೆಗೆ ಹಾವು ಬರುತ್ತೆ ಕೋಳಿ ನಾಟಿ ಕೋಳಿ ಸಾಕಿದ್ರೆ ಸರ್ ಇನ್ನ ಮೇಲೆ ಹೋಗ್ಬಿಡಿ ಸರ್ ಪರಮ ನೀವು ನಾವು ಒಂದು ಸಿನಿಮಾ ಮಾಡೋಣ ಕಷ್ಟ ಸರ್ ಅದು ಬಗ್ಗೆ ಅಂತ ಮಾಹಿತಿ ಇಲ್ಲ ಸರ್ ನಾವು ಇದೀವಲ್ಲ ಸರ್ ನಾವಿಬ್ಬರೇ ಆರ್ಟಿಸ್ಟ್ ನಮ್ಮದೇ ಮನೆ ಇವರೇ ಕ್ಯಾಮ್ರಾಮ್ಯಾನು ಹಂಗೆ ಮಾಡಲ್ಲ ಎಕ್ಸ್ಪೆರಿಮೆಂಟಲ್ಲಿ ಒಳ್ಳೆ ಹೇಳಿ ಸರ್ ರೆಕಾರ್ಡ್ ಆಗ್ತಾಯಿದೆಯಾ ಏನು ಸರ್ ಎಲ್ಲ ರೆಕಾರ್ಡ್ ಮಾಡ್ಬಿಡ್ತಾರೆ ಇವರು ಹೌದು ಸೀಕ್ರೆಟ್ ಎಲ್ಲ ರೆಕಾರ್ಡ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಸರ್ ಅವರು ಇಲ್ಲ ನಾವಿಬ್ಬರೇ ಆರ್ಟಿಸ್ಟು ನಿಮ್ಮ ಮಿಸಸ್ ಆರ್ಟಿಸ್ಟ್ ತಾನೆ ನೀವಿಬ್ಬರು ಪೇರ್ ಮಾಡಿ ನಾನೊಂದು ಯಾರೋ ಹುಡುಗಿನ ಫ್ರೀಯಾಗಿ ಬರೋರು ಕರ್ಕೊಂಬರ್ತೀನಿ ದುಡ್ಡಿಲ್ಲ ಯಾರೋ ಕಾಸು ಕೊಡಲ್ಲ ಒಂದು ಮನೇಲಿ ಫುಲ್ ಆಗೋ ಕತೆ ಟೈಟ್ಲ್ ಏನು ಗೊತ್ತಾ ಮಕ್ಳಿ ದುರ್ಗ ರೈಲ್ವೆ ಸ್ಟೇಷನ್ ಕಡ್ಲಿ ಮಟ್ಟಿ ಸ್ಟೇಷನ್ ಮಾಸ್ಟರ್ ತರ ಮಕ್ಳಿ ದುರ್ಗ ರೈಲ್ವೆ ಸ್ಟೇಷನ್ ರಿಯಲ್ ಇನ್ಸಿಡೆಂಟ್ ಇದು ನಾನು ಕತೆ ರೆಡಿ ಮಾಡಿ ಎಲ್ಲ ನಾನು ಆ್ಯಕ್ಚುಲಿ ಶೂಟ್ ಹೋಗ್ಬೇಕಾಗಿತ್ತು ನಾನೇ ಹೀರೋಗಿ ಸೊ ಸ್ವಲ್ಪ ಅವರು ಇಲ್ಲ ಸ್ವಲ್ಪ ಯಾವ ಬೇರೆ ಪಿಕ್ಚರ್ ಮಾಡೋಣ ಇದು ಹರರು ಈ ಥರ ಸೆಂಟಿಮೆಂಟು ಬೇಡ ಇಲ್ಲ ಆ್ಯಕ್ಚುಲಿ ಈಗ ಹರರು ಇಲ್ಲ ಹರರ್ದು ಹೋಗಿ ತುಂಬ ದಿವಸ ಆಯಿತು ಹರರ್ಗಳು ಸಿನಿಮಾಗಳು ಬರ್ತಾಯಿಲ್ಲ ಈಗ ಟ್ರೆಂಡ್ ಆಗುತ್ತೆ ಒಂದೇ ಹರರ್ ಸಿನಿಮಾದಲ್ಲಿ ಸೆಂಟಿಮೆಂಟು ಕಾಮಿಡಿ ಒಂದು ಎಮೋಷನು ಒಂದು ಎಲ್ಲ ಇದೆ ಒಂದು ಏನಾದರೂ ಒಂದು ಟ್ರೈ ಮಾಡ್ಬೋದು ಯಾರಿಗೂ ಸಿನಿಮಾ ಬೇಡವಾ ನಮ್ಮ ಯೂಟ್ಯೂಬಲ್ಲಿ ಹಾಕ್ಬಿಡೋದು ಹಾಂ ಕೊನೆ ಯೂಟ್ಯೂಬ್ ಹಾಕ್ಬಿಡೋದು ನಮ್ಮ ಚಿತ್ರ ನಮ್ಮ ಕಲಾ ಮಾಧ್ಯಮದಲ್ಲಿ ಹಾಕ್ಬಿಟ್ರೆ ನೋಡ್ಕೊಳ್ಳಿ 50 ರೂಪಾಯಿ ಕೊಡ್ರಪ್ಪ ಟಿಕೆಟ್ ಥಿಯೇಟ್ರಿಗೆ ಹೋಗೋ ಬದಲು ಇಲ್ಲೇ ಕೊಡ್ತೀವಿ ಒಳ್ಳೆ ಸಿನಿಮಾ ಒಂದು 50 ರೂಪಾಯಿ ನಮ್ಗೆ ಹಾಕ್ರಿ ಕೇಳ್ಕೊಳ್ಳೋಣ ಚೆನ್ನಾಗಿದ್ರೆ ಹೌದು ಖಂಡಿತ ಹೌದು ಏನು ಸರ್ ಕೊಡ್ತಾರೆ ಜನ 100% ಕೊಡ್ತಾರೆ ಸರ್ ಕೊಡ್ತಾರೆ ಇಲ್ಲ ನನಗೆ ಯಾವ ಸಪೋರ್ಟ್ ಮಾಡ್ತಾರೆ ಹಾಂ ಸುಮ್ಮನೆ ಎಲ್ಲ ಯಾವಾಗಲೂ ಇಂಟರ್ವ್ಯೂಗಳು ಹೇಳ್ದಿರೋ ಒಂದು ಸಿನಿಮಾ ಹಾಕ್ಬಿಡೋದು ಒಂದು ಸಲ ಸಡನ್ನಾಗಿ ಎಲ್ಲರೂ ಸಾಕ ಇಷ್ಟು ತುಂಬ ಕಷ್ಟ ಸಿನಿಮಾ ಎಷ್ಟು ಕಷ್ಟ ಇದೆ ಅಂದರೆ ಈಗ ಸಿನಿಮಾ ರೆಡಿ ಮಾಡಿ ಒಬ್ಬ ಕತೆ ಮಾಡ್ಕೊಂಡು ಹುಡುಗರು ಓದಾಡ್ತಾ ಇದ್ದಾರೆ ಸರ್ ಕತೆಗಳು ಮಾಡಿಕೊಂಡು ಪ್ರೊಡ್ಯೂಸರ್ಸ್ ಇಲ್ಲ ಆ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ನಿಗೆ ಇದು ಮಾಡಿ ಸಿನಿಮಾ ಸೆಟ್ ಇರೋತ್ತಿಗೆ ತುಂಬ ಕಷ್ಟ ಇದೆ ಈಗ ಎನರ್ಜಿ ಹೋಗ್ಬಿಡುತ್ತೆ ನಮ್ಮ ನನ್ನ ಮೊನ್ನೆ ಒಂದು ಪಿಕ್ಚರ್ ನೋಡಿದೆ ಅದು ಕಂಬಳಿ ಹುಳ ಅಂತ ಒಂದು ಸಿನಿಮಾ ಕಂಬಳಿ ಹುಳ ಸಕದ ಮಾಡೋರು ಪಿಕ್ಚರ್ನ ಹೌದು ಸೇಮ್ ಹಿಂಗೆ ಹುಡುಗರೆಲ್ಲ ಅವ್ರವ್ರು ಸೇರ್ ಮಾಡೋರೆ ಸಕದ ಮಾಡೋರು ಸಿನಿಮಾ ಪ್ರಮೋಷನ್ ಇಲ್ಲಿ ದುಡ್ಡಿಲ್ಲ ಎಲ್ಲ ಮಾಡ್ತೀವಿ ಇಲ್ಲಿ ಆಯಿತಾ ಎಲ್ಲ ಮಾಡಿಬಿಟ್ಟು ಆ ಗಾಂಧಿನಿಯರ್ಗೆ ಹೋದ ತಕ್ಷಣ ಯಾರೋ ಒಬ್ಬ ಡಿಸ್ಟ್ರಿಬ್ಯೂಟರ್ ಕೇಳ್ಕೊಡ್ತೀವಿ ಅವನು ಈ ಥಿಯೇಟ್ರಿಗೆ ಅಡ್ವಾನ್ಸ್ ಕೊಡಬೇಕು ಆ ಥಿಯೇಟ್ರಿಗೆ ಅಡ್ವಾನ್ಸ್ ಮಾಡಬೇಕು ಬರೀತಾನೆ ಪ್ರಿಂಟ್ ಪಬ್ಲಿಸಿಟಿಗೆ ಎಷ್ಟು UFOಗೆ ಎಷ್ಟು ಕ್ಯೂಬ್ಗೆ ಎಷ್ಟು ಎಲ್ಲ 30 ಲಕ್ಷ ಬೇಕು ಕೊಡ್ತೀಯಾ ರಿಲೀಸ್ ಮಾಡ್ತೀನಿ 30 ಲಕ್ಷ ಕೊಟ್ಟರೆ ರಿಲೀಸ್ ಮಾಡ್ತೀನಿ ಇಲ್ಲಾದರೆ ಹೋಗಿ ನನಗೆ ತೀಟೇನೆ ನಿನ್ನ ನಿನ್ನ ಯಾವುದೋ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಬಂದ್ರೆ ನಾನೇ ಮಾಡಬೇಕು ಹೋಗಂತಾರೆ ಹಿಂಗೆ ಅಂತಾರೆ ಸರ್ ನಾನು ನೋಡಿದ್ದೀನಿ ನಾನು ಎಷ್ಟೋ ಸಿನಿಮಾ ಥಿಯೇಟ್ರಿಗೆ ಹೌದು ಒಳ್ಳೆ ಅಪರ್ಣ ಥಿಯೇಟ್ರ್ ಬೇಕಾ ಹ್ಞೂ 4.5 ಲಕ್ಷ ರೆಂಟು ವಾರಕ್ಕೆ ಕೊಡು ಇನ್ನೂ ಬೇಕು ನಿನ್ನ ಥಿಯೇಟ್ರು ನೀನೇ ಚಾಯ್ಸ್ ಮಾಡಬೇಕು ಸರ್ ಪ್ರಸನ್ನ ಬೇಕು ಪ್ರಸನ್ನ 5 ಲಕ್ಷ ರೆಂಟು ಕೊಡು 5 ಲಕ್ಷ ಇನ್ನೂ ಥಿಯೇಟ್ರ್ ಬೇಕು ವೀರೇಶ್ ಬೇಕು ವೀರೇಶ ಇಷ್ಟು ರೆಂಟು ಕೊಡು ರೆಂಟು ರೆಂಟ್ ಕೊಟ್ಟು ರಿಲೀಸ್ ಮಾಡಿರೋರು ಇದ್ದಾರೆ ಹಂಗೆ ಹೌದು ಥಿಯೇಟ್ರ್ ಪಿಕ್ಚರ್ ಹಾಕಿ ಜನ ನೋಡಿ ಅವೆಲ್ಲ ಇಲ್ಲ ಸರ್ ಈಗ ಆ ಕಾಲ ಹೋಯ್ತು ನಮ್ಮ ಕಾಲ ಹೋಯ್ತು ನಮ್ಮ ಫ್ರೆಂಡ್ಸು ನಂದೇ 5 ಡೇಟ್ಸ್ ಲಾಸ್ಟ್ 2012-13 ಮಾಡಿದ್ನಲ್ಲ 13ನಲ್ಲೇ ನನಗೆ ಎಲ್ಲ ಥಿಯೇಟ್ರ್ ಫ್ರೀ ಹಾಕ್ಕೊಟ್ಟಿದ್ದು ಅಂದರೆ ರೆಂಟ್ ಇಲ್ದಿರ ಯಾರು ಹೊಸ ಹೀರೋಗಳು ಬಂದರೂ ಆರ್ಟಿಸ್ಟ್ ವ್ಯಾಲ್ಯೂ ಇಲ್ಲ ಅಂದರೆ ಎಲ್ಲ ರೆಂಟ್ ಕೇಳ್ತಾರೆ ಮೊದಲೇ ಕಟ್ಬಿಡ್ಬೇಕು ಮೊದಲೇ ದುಡ್ಡು ಕೊಟ್ಟು ಅವ್ನು ಥಿಯೇಟ್ರ್ ಓನರ್ಗೆ ದುಡ್ಡು ಕಳಿಸಿದ್ರೇ ಅವ್ನು ಸಿನಿಮಾ ಹಾಕೋದು ಏನಿಲ್ಲ ಅಂದರೆ ಅರ್ಧ ಆದರೂ ಕೇಳ್ತಾರೆ ಏನು ಸಿನಿಮಾ ಸ್ವಲ್ಪ ಆರ್ಟಿಸ್ಟ್ ಇದ್ದಾರೆ ಸ್ವಲ್ಪ ಸಿನಿಮಾ ಪರವಾಗಿಲ್ಲ ಏನೋ ಹೆಸರು ಮಾಡ್ತದೆ ಟ್ರೈಲರ್ ಚೆನ್ನಾಗಿದೆ ಅಂದರೆ ಅರ್ಧ ಕೊಡಪ್ಪ ಹೋಗಲಿ ಅಂತಾರೆ ಏನೋ ಒಂದು ನಂಬಿಕೆ ಇರುತ್ತೆ ಅನ್ನೋದು ಒಂದು ಇದಕ್ಕೆ ಸೊ ಅಡ್ವಾನ್ಸ್ ಗ್ಯಾರಂಟಿ ಇರಲಿ ಹೌದು ಯಾಕೆಂದರೆ ಥಿಯೇಟ್ರ್ ಜನ ಬರ್ತಾ ಇಲ್ಲ ಅದಕ್ಕೂ ಕಾರಣ ಇದೆ ಡಿಜಿಟಲ್ ಹೌದು ಸ್ಯಾಟಲೈಟ್ ಹೌದು ಸ್ಯಾಟಲೈಟೇ ಕಾರಣ ಅದಕ್ಕೂ ಕಾರಣ ಅದೆ ಎಲ್ಲದಕ್ಕೂ ಪ್ರತಿ ಸಿನಿಮಾ ಇವಾಗ ಸತ್ತೋಗಿರೋದು ಕಾರಣ ಅದೇ ಹಳೆ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ ಹೇಳಿ ಸರ್ ಸುಮ್ಮನೆ ಹೇಳ್ಬಿಡಿ ಸಿನಿಮಾದವರು ಅಂತ ಒಳ್ಳೆ ಸಿನಿಮಾಗಳು ಕಮ್ಮಿನೂ ಆಗಿದೆ ಅಲ್ವಾ ಮತ್ತೆ ಅದನ್ನ ಹೇಳಲ್ವ ನೀವು ಏನು ಕಮ್ಮಿ ಆಗಿದೆ ಒಳ್ಳೆ ಸಿನಿಮಾಗಳು ಕಮ್ಮಿನೂ ಆಗಿದೆ ಸರ್ ಏನು ಈಗ ಕಾಂತಾರ ಬಂತು ನೋಡ್ತಾ ಇಲ್ವ ಜನ ಸರ್ ಒಳ್ಳೆ 150 ಸಿನಿಮಾ ಒಂದು ಸಿನಿಮಾ ಹೊರಬಿಟ್ರೆ 180 ಜನ ಏನು ಸರ್ ಅದಕ್ಕೆ ನಾನು ಕೇಳ್ತಾರೆ ಸರ್ ಒಳ್ಳೆ ಸಿನಿಮಾ ಮಾಡ್ತಾರೆ ನನಗೆ 100 ಸಿನಿಮಾ ಇಟ್ಟಾಗಬೇಕು ಸರ್ ಕನ್ನಡದಲ್ಲಿ ಚೆನ್ನಾಗಿ ಮಾಡಿ ಇಟ್ಟಾಗುತ್ತೆ ಎಲ್ಲೇ ಆಗಲ್ಲ ಸರ್ ಈಗ ಕಂಬಳಿ ಇವಳು ಒಳ್ಳೆ ಸಿನಿಮಾ ಯಾಕೆ ಹೋಗಲಿಲ್ಲ
ಒದ್ದಾಡ್ಕೊಂಡ್ರು ಬಡದಾಡ್ಕೊಂಡ್ರು ಒಳ್ಳೆ ಸಿನಿಮಾ ಬನ್ನಿ ನೋಡಿ 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 ಅಂತೆಲ್ಲ ಹೋಗಲಿಲ್ಲ. ಮೊನ್ನೆ ನೆನ್ನೆ ಒಂದು ಪಿಕ್ಚರ್ ಬಂತು ಅದು ಧರಣಿ ಮಂಡಲ ಮಧ್ಯದಾಳಿಗೆ ನಮ್ಮ ಸ್ನೇಹಿತರು ಮಾಡಿದ್ರೆ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಪಾಪ ನಾನು ಪ್ರಯತ್ನ ಪಟ್ಟೆ, ನಾವು ನಾಳೆ ರಿಲೀಸ್ ಇವತ್ತು ಪ್ರಯತ್ನ ಪಟ್ಟರೆ ರಿಲೀಸ್ ಆಗ ಸಿನಿಮಾ. ಅದಕ್ಕೊಂದು ಟೈಮ್ ಬೇಕು, ಅದಕ್ಕೆ ಜನರಿಗೆ ರೀಚ್ ಆಗೋಕ್ಕೆ ಒಂದು ಇದು ಬೇಕು, ಒಂದಷ್ಟು ಪ್ರಮೋಷನ್ ಟೈಮ್, ಪ್ರಮೋಷನ್ಸ್ ಟೈಮ್ ಬೇಕು. ಮುಂಚೆ ಎಲ್ಲ ನಾವು 2 ತಿಂಗಳು 3 ತಿಂಗಳು ಪಬ್ಲಿಸಿಟಿ ಮಾಡ್ತಿದ್ವಿ ಸಹ, 3 ತಿಂಗಳು ಪೋಸ್ಟರ್ ಹಾಕಿ ಬಸ್ ಓಡಿಂಗ್ಸ್ ಹಾಕಿ. ನಾವು ಆಗ ಬಸವೇಶ್ವರ ಸರ್ಕಲಲ್ಲಿ ನಾವು ಇವತ್ತು ಹಾಕ್ಬಿಟ್ಟು ಹೋದ್ರೆ ಇನ್ನೊಂದು ಸಿನಿಮಾದ ನಾಳೆ ಅದ್ರ ಮೇಲೆ ಹಾಕಿರೋನು, ಮತ್ತೆ ನಾನು ಹೋಗಿ ಅದ್ರ ಮೇಲೆ ಹಾಕ್ಸ್ತಿದ್ದೆ. ಇದೇ ಕೆಲಸ ನೋಡ್ತಾ ಇರೋದು ಊರೆಲ್ಲ ಪೋಸ್ಟರ್, ಇಲ್ಲಿ ನಮ್ಮ ಪೋಸ್ಟರ್ ಇಲ್ಲ ಯಾರನ್ನ ಮುಚ್ಚಿಬಿಟ್ಟವ್ರ ಹೋಗೋದು ಮತ್ತೆ ರಾತ್ರಿ ಮತ್ತೆ ಹಾಕ್ಸೋದು ಪೋಸ್ಟ್ರು. ಸಿನಿಮಾ ಅಂದ್ರೆ ಅಷ್ಟು ಕಷ್ಟಪಡ್ಬೇಕು ಸರ್, ಸುಮ್ಮನೆ ಈಸಿಯಾಗಿ ಸಿನಿಮಾ ಆಗ್ಬಿಡಲ್ಲ. ನಾವೆಲ್ಲ ರಾತ್ರಿ ಆಗಲೂ ಅಲ್ಲಿ ಪಿನ್ನೆ ಸೆಕೆಂಡ್ ಸ್ಟೇಜು ಆ ಫ್ಯಾಕ್ಟ್ರಿಗಳಿಂದ ಆಚೆ ಬಂದರೆ ಜನ ನೋಡಬೇಕು ಅಂತೇಳಿ ಎದುರುಗಡೆ ಆ ಬೇರೆಯವರಿಗೆಲ್ಲ ದುಡ್ಡು ಕೊಟ್ಟು ಆ ಇದನ್ನು ಆ ಕಾಂಪೌಂಡ್ ತಗೊಂಡು ಪೋಸ್ಟ್ ಹಾಕ್ಸಿದ್ವಿ ದುಡ್ಡು ಕೊಟ್ಟು. ಆ ಫ್ಯಾಕ್ಟ್ರಿಲಿ ಒಂದು 5,000 ಜನ ಕೆಲಸ ಮಾಡ್ತಾರೆ, ಅವ್ರು ನೋಡಲಿ ಎಲ್ಲ ಆಚೆಗೆ ಬಂದು ನೋಡ್ತಾರೆ. ಅವ್ರು ಕೇಳಿದ್ರೆ ಪೋಸ್ಟ್ ಹಾಕೋಕೆ ಬಿಡಲ್ಲ, ಅರ್ಧ ಬಿಸಾಕ್ತಾರೆ ವಾಚ್ಮ್ಯಾನ್. ಅವ್ರ ಓನರ್ಗೆ ಬಾಡಿಗೆ ಕೊಟ್ಟು ಪೋಸ್ಟ್ ಹಾಕ್ಸಿದ್ದೀನಿ ಸಹ ಪಿನ್ನೆ ಸೆಕೆಂಡ್ ಸ್ಟೇಜಲ್ಲಿ. ದೇವರಾಣೆ ನಾನು ಹಂಗೆಲ್ಲ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಆದರೆ ಸುಮ್ಮನೆ ಈಗ ಸಿನಿಮಾ ತಯಾರು ಮಾಡಿಬಿಟ್ರಲ್ಲ, ಸಿನಿಮಾ ತಯಾರು ಯಾವ ದುಡ್ಡಿರೋನು ಯಾವನು ಬೇಕಾದ್ರೆ ಮಾಡ್ತಾನೆ. ಈ ಚಿಕ್ಕ ಹುಡುಗನ ಕೇಳಿ ದುಡ್ಡು ಕೊಟ್ಟರೆ ಸಿನಿಮಾ ಮಾಡ್ಕೊಂಡು ಬಂದ್ಬಿಡ್ತಾನೆ ಹೋಗಿ, ಈ ಥರ ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು. ಇವತ್ತು ಅಷ್ಟು ಬುದ್ಧಿವಂತಿಕೆ ಇದೆ, ಅಷ್ಟಿದೆ ಟೆಕ್ನಿಕಲಾಗಿ ಅಷ್ಟಿದೆ, ಬಟ್ ರಿಲೀಸ್ ಮಾಡೋ ಕೆಪಾಸಿಟಿ ಇರೋವನ್ನೇ ಸಿನಿಮಾ ಮಾಡಬೇಕು. ಸುಮ್ಮನೆ ಮಾಡಿಬಿಟ್ಟು ದುಡ್ಡು ಹಾಳು ಮಾಡ್ಕೋಬೇಡ್ರಿ ಯಾರು ಸುಮ್ಮನೆ. ಎಲ್ಲರೂ ಸಿನಿಮಾ ಮಾಡೋದು ಹಾಳು ಮಾಡ್ಕೊಳ್ಳೋದು. ರಿಲೀಸ್ಗೆ 50 ಲಕ್ಷ ಸೈಡ್ಗೆ ತಿಕ್ಬೇಕು. 50 ಲಕ್ಷ ನಿನ್ನ ಹತ್ರ ಪಬ್ಲಿಸಿಟಿಗೆ ಇದೆಯಾ ದುಡ್ಡು ಫಸ್ಟು? ಸಿನಿಮಾ ಕೈಕೋ, ಹ್ಞೂ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕೆ ಕೈಕೋ, ಇಲ್ಲಾಂದ್ರೆ ನೀನು ಅದಕ್ಕಿದಕ್ಕೆ ಏನಕ್ಕಾದರೂ ಓಟಿಟಿಗೆ ಅದಕ್ಕೆ ಮಾಡ್ಕೊಂಡು ನಿನ್ನ ಕರ್ಮ ಅದು ಬೇರೆ. ನಿನ್ನ ಸಿನಿಮಾ ಥಿಯೇಟ್ರಿಗೆ ಮಾಡಬೇಕು ಅಂದರೆ 50 ಲಕ್ಷ ಸೈಡ್ಗೆ ಇಟ್ಟೆ, ಮಿಕ್ಕಿದ್ದು ನಿನ್ನೊಂದು ಇನ್ನೊಂದು 50 ಲಕ್ಷದಲ್ಲೇ ಸಿನಿಮಾ ಮಾಡು, ನಮಗೇನು ಬೇಕಾಗಿಲ್ಲ. ಬಟ್ ಪಬ್ಲಿಸಿಟಿಗೆ 50 ಲಕ್ಷ ಬೇಕು, ರಿಲೀಸು ಪಬ್ಲಿಸಿಟಿಗೆ 50 ಇಟ್ಕೊ, 50 ಲಕ್ಷ ಬೇಕು. ಇಲ್ಲಾಂದ್ರೆ ನೀನು ಸಿನಿಮಾ ಮಾಡಬೇಡ. ನಾನು ಇದೇ ನಾನು 5 ಇಡೆಡ್ ಸಿನಿಮಾಗೆ ನಾನು ಅನುಭವಿಸಿದ್ದೀನಿ. ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, 1 ಕೋಟಿ 20 ಲಕ್ಷ ಆಗೋಯ್ತು, 1 ಕೋಟಿ 20 ಲಕ್ಷ ಆಯಿತು. ರಿಲೀಸ್ಗೆ ಯಾರ ಹತ್ರನೂ 1 ರೂಪಾಯಿ ಇಲ್ಲ, ನಾವು 4 ಜನ ಪಾರ್ಟ್ನರು. ಯಾರನ್ನ ಕೇಳ್ತೀನಿ, ನಾನು ಇನ್ಫ್ಲುಯೆನ್ಸ್ ಎಲ್ಲ ಉಪಯೋಗಿಸ್ದೆ ಏನೇನೋ ಮಾಡಿದೆ, ಎಲ್ಲ ಥಿಯೇಟರ್ ಎಲ್ಲ ತೊಗೊಂಡು ರಿಲೀಸ್ ಆಯಿತು, ಸೆಟಪ್ ಆಯಿತು, ಎಲ್ಲ ಆಯಿತು. ಒಂದಷ್ಟು ಏರಿಯಾನೂ ಮಾರಿದ್ವಿ ಸ್ವಲ್ಪ, ಯಾರ ಹತ್ರ 1 ರೂಪಾಯಿ ಇಲ್ಲ. ಲಾಸ್ಟಲ್ಲಿ ಒಂದೊಂದು ಡ್ಯುಯೆಟ್ ಸಾಂಗ್ ಮಾಡಬೇಕಾಗಿತ್ತು, ಶೂಟ್ ಆಗಿಲ್ಲ ಅದು, ಶೂಟ್ ಆಗಿರಲಿಲ್ಲ ಅವಾಗ. ನಿಂದೇ ಅಲ್ವಾ ಸಾಂಗು ಡ್ಯುಯೆಟ್ಟು, ನನ್ನ ಮಾತ್ರ ದುಡ್ಡಿಲ್ಲ, ನೀನೇ ಮಾಡ್ಕೊ ಹೋಗೋದು. ದೇವರನ್ನ ಹೇಳ್ತೀನಿ, ನಾಗರಭಾವಿ ಹತ್ರ ಒಂದು ಸೈಟ್ ಇತ್ತು, ಬರೀ 7 ಲಕ್ಷ ಕೊಟ್ಬಿಟ್ಟು ಸಾಂಗ್ ಮಾಡ್ಕೊಂಬಂದೆ. ಆ ಸಾಂಗ್ ತೋರಿಸ್ತೀನಿ, ಜಿಂಗಿ ಚಕ್ಕ ಜಿಂಗಿ ಚಕ್ಕ ದಗದಿಂದ, ಒಳ್ಳೆ ಸಾಂಗ್ ಅದು 5 ಡೇಟ್ಸಲ್ಲಿ. ಆ ಸಾಂಗನ್ನು ಚೆನ್ನಾಗಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದೆ. ನೋಡಿ ಸಾಂಗ್ ನೋಡೋಣ, 5 ಡೇಟ್ಸ್ ಜಿಂಗಿ ಚಕ್ಕ ಸಾಂಗ್ ಅಂತ ಹಾಕಿ ಅದು. ಆಮೇಲೆ ಇಟ್ಟಾಯ್ತು ನನ್ನ ಮಗಂದು, ಅದು ಹೆಂಗಾಯ್ತಂದ್ರೆ ಆವಾಗ ಇಷ್ಟೊಂದು ಇದಿರಲಿಲ್ಲ ಸೆಲ್ಲ, ಏನೋ ರೆವಲ್ಯೂಷನ್ ಇರಲಿಲ್ಲ ಯೂಟ್ಯೂಬು ಇದು. ರಿಂಗ ರಿಂಗ ಅಲ್ಲ ಅಲ್ಲ ಅಲ್ಲ, ಇನ್ನೊಂದು ಜಿಂಗಿ ಚಕ್ಕ ಅಂತ ಬರುತ್ತೆ. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಕುಚ್ಚು ಕುಚ್ಚು ಟುವಿ ಟುವಿ, ಜಿಂಗಿ ಚಕ್ಕ ಜಿಂಗಿ ಚಕ್ಕ ಅಂತ ಹಾಕಿ. ಆ ಸಾಂಗ್ಗೆ ಖರ್ಚು ಮಾಡಕ್ಕೆ ನಾನು ನನ್ನ ಸೈಟ್ ಮಾಡಿ. ಇವತ್ತು ನಾಗರಬಾವಲ್ ಸೈಡ್ 70 ಲಕ್ಷ ಅದು, 70 ಲಕ್ಷ 7 ಲಕ್ಷ ಕೊಟ್ಬಿಡ್ರಿ. ನಾನು ಒಂದು ಸಾಂಗ್ ಮಾಡಿಲ್ಲ ಅಂದರೆ ಇವತ್ತು 70 ಲಕ್ಷ ನಾಗರಬಾವಲ್ ಮನೆ ಕಟ್ಕೊತ ಇದ್ದೆ. ನಾಗರಬಾವಲ್ ಮನೇಲಿ ಇರ್ತಾ ಇದ್ದೆ ನಾನು, ಕೋಟೇಶ್ವರ ಶರಣ್ಣ ಅಲ್ಲೇ ಆ ಕಡೆ ಶರಣ್ಣ ಎಲ್ಲ ಅಲ್ಲಿದ್ರಲ್ಲ, ನಾನು ಅಲ್ಲೇ ಸೈಟ್ ತಗೊಂಡಿದ್ದೆ, ಅಲ್ಲಿ ಕಟ್ತಿದ್ದೆ. ಈ ಸಿನಿಮಾ ಉಚ್ಚಿಗೆ ಹೋಗಿ ಹಿಂಗೆ ತಿರುಗಿಸಿ ಅಲ್ಲ, ಇದು ದೊಡ್ಡ ಸ್ಕ್ರೀನ್ಗೆ ಹಾಕೊಳ್ಳಿ ನೀವೇನು. ನಾನು ಇವರು ಹರ್ಷಿಕಾ ಪನ್ನಚ್ಚ, ಫಸ್ಟ್ ಟೈಮ್ ಹೀರೋಯಿನ್ ಅದರಲ್ಲಿ. ಈ ಸಾಂಗ್ ಮಾಡೋಕ್ಕೆ ನಮ್ಮ ಫಸ್ಟ್ ಟೈಮ್ ನಮ್ಮದ್ರಲ್ಲಿ ಹೀರೋಯಿನ್ನು, ನಾವೇ ಇಂಟ್ರೊಡ್ಯೂಸ್ ಮಾಡಿದೆ ಹುಡುಗಿನ. ಹೌದು ನಾನೇ ಇಂಟ್ರೊಡ್ಯೂಸ್ ಮಾಡಿದೆ. ಆ ಈ ಸಾಂಗ್ ಮಾಡೋಕ್ಕೆ ನಾಗರಬಾವಲ್ಲಿ ಇವತ್ತು 70 ರಿಂದ 1 ಕೋಟಿ ರೂಪಾಯಿ ಸೈಟು ಬರೀ 7 ಲಕ್ಷಕ್ಕೆ ಮಾರ್ಬಿಟ್ಟು, ಅದು ಅರ್ಜೆಂಟ್ ದುಡ್ಡು ಬೇಕು ಪಿಕ್ಚರ್ ರಿಲೀಸ್ ಮಾಡಬೇಕು, ಯಾರಿಲ್ಲ 10 ಲಕ್ಷ ಸೈಟ್ನ 6-7 ಲಕ್ಷಕ್ಕೆ ಕೊಟ್ಬಿಟ್ಟು ಹೋಗಿ ಸಾಂಗ್ ಮಾಡ್ಕೊಂಬಂದೆ ಆ ಸಾಂಗ್ನ. ಇವತ್ತು 1 ಕೋಟಿ ರೂಪಾಯಿ ಸೈಟು. ಇದು ಸಿನಿಮಾ ಜೀವನ, ಯಾರು ಗೊತ್ತಿಲ್ಲ ಪಾಪ, ಎಲ್ಲ ಸಿನಿಮಾ ಕಲರ್ ಕಲರ್ ಇರುತ್ತೆ. ಹಾಂ, ವಾಸು ಕೂಲಿಂಗ್ ಗ್ಲಾಸ್ ಹಾಕಿ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಆಡಿದ್ದೀನಿ. ಆ ಹಾಡಿಂದ ನನ್ನ 1 ಕೋಟಿ ರೂಪಾಯಿ ಸೈಟ್ ಇದೆ, ಆ ಸ್ಪೆಕ್ಸಿಂದ ಒಂದು ಅಷ್ಟು ಕಷ್ಟ ಇದೆ ನಂದು ಫ್ರೆಂಡ್ಸ. ಜೀವನ ಸಿನಿಮಾ ಜೀವನ ಅಂದರೆ ಎಲ್ಲರೂ ಈಸಿ ಅಂದ್ಕೊಂಬಿಟ್ಟು ಎಲ್ಲ ಓಡ್ ಬಂದ್ಬಿಡ್ತಾರೆ ಊರಿಂದ. ನನಗೆ ಅವ್ರು ನೋಡಿದ್ರೆ ಅಯ್ಯೋ ಅನಿಸುತ್ತೆ,
ಅಲ್ಲ ನಿಮ್ಮ ಇಂಟರ್ವ್ಯೂ ಬಂದ್ಮೇಲೆ ನನಗೆ ಒಂದು 1000 ಜನ ಕೇಳಿದ್ರು ನಿಮ್ಮ ನಂಬರ್ ಕೊಡಿ ನಾನು ಸಿನಿಮಾ ಸೇರ್ಕೋಬೇಕು ಕತೆ ಹೇಳಬೇಕು ನಿಮಗೆ ಪ್ರೊಡ್ಯೂಸ್ ಮಾಡಬೇಕು ಅಂತೆಲ್ಲ ಹೇಳಿದ್ರು ನಾನು ಅಲ್ಲ ಕತೆ ಹೇಳಿ ಪಾಪ ಈಗ ತುಂಬ ಕಷ್ಟ ಇದೆ ಜೀವನ ಸಿನಿಮಾ ಸಿನಿಮಾದಲ್ಲಿ ಬಂದು ಮುಂಚೆ ನಮ್ಮ ಕಾಲದಲ್ಲಿ ಅಂದರೆ ಏನೋ ಬಂದ್ವಿ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ವಿ ಏನೋ ಕಷ್ಟಪಟ್ಟು ನಾನು ಹೀರೋ ಆಗೋಕ್ಕೆ ಅಷ್ಟು ಎಲ್ಲರೂ ಅಂದ್ಕೊಂಡಿರೋ ನನ್ನ ಹಿಂದಿನ ಜೀವನ ಗೊತ್ತಿಲ್ಲ ನಾನು ಹೀರೋ ಆಗೋಕ್ಕೆ ಮುಂಚೆ ಏನೇನು ಮಾಡ್ಕೊಂಬಂದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಓ ಯಾಸು ಹೀರೋ ಆಗ್ಬಿಟ್ಟವನೆ ನನ್ನ ಆಗ್ಬಿಡುವ ಅಂತ ಹೇಳ್ಬಿಟ್ಟು ನನ್ನನ್ನು ನೋಡ್ಬಿಟ್ಟು ಒಂದಷ್ಟು ಜನ ಯಾರೋ ಪ್ರೊಡ್ಯೂಸರ್ಗಳೆಲ್ಲ ಹೀರೋಗಳಾಗ್ಬಿಟ್ರು ಡೈರೆಕ್ಟರ್ಗಳೆಲ್ಲ ಹೀರೋಗಳಾಗ್ಬಿಟ್ರು ಹೌದು ಹ್ಞೂ ಸಹ 2020ರಲ್ಲಿ ಹ್ಞೂ ಶುಕ್ರವರೆಲ್ಲ ಹೀರೋಗಳೇ ಹೆಸರು ನಾನು ಹೇಳಲ್ಲ ಎಲ್ಲರಿಗೂ ಗೊತ್ತು ಯಾರು ಹೀರೋ ಆಗ್ಬಿಟ್ರು ಅಂತ ನನಗೆ ವಾಸು ಹೀರೋ ಆಗ್ಬಿಟ್ಟನು ನಚ್ಚಿನ ಕೈ ಗಾಂಧಿ ನರದಲ್ಲಿ ಓಡಾಡ್ಕೊಂಡಿದ್ದವನು ಕಪಾಲಿ ಟೇಟ್ಕೊಂಡು ಕಸ ಕುಡಿಸಿದ್ದ ಅವನು ಹೀರೋ ಆಗ್ಬಿಟ್ಟವನೇ ನಮಗೆ ನಾವು ಹೀರೋಗಂಗಿಲ್ಲ ನಮ್ಗೆ ಇಷ್ಟೊಂದಿದೆ ಐ ಅಂತೇಳ್ಬಿಟ್ಟು ಏನು ಎಲ್ಲ ಡ್ರೆಸ್ಸೇ ಚೇಂಜು ಯಾವಾಗಲೂ ಶರ್ಟ್ ಹಾಕ್ತಿದ್ದವರು ಟೀ ಶರ್ಟು ಪ್ಯಾಂಟು ಶೂ ಶೂ ಕೂಲಿಂಗ್ ಗ್ಲಾಸ್ ಬಂದ್ಬಿಡ್ತು ಎಲ್ಲರಿಗೂ ಒಂದು ಹುಡುಗಿ ಹ್ಞೂ ಅವ್ರ ಕಾರು ಒಂದು ದೊಡ್ಡ ಕಾರು ಫುಲ್ ಇದು ಅವೆಲ್ಲ ಅವಾಗೆಲ್ಲ ಟಿಂಟೆಡ್ ಗ್ಲಾಸ್ ಇತ್ತಲ್ಲ ಒಂದು ಕಾರು ಕಾರಲ್ಲಿ ಇಳಿಯೋದು ಗಾಂಧಿನಗರದಲ್ಲಿ ಈ ರೇಂಜ್ಗಳಾಗೋಯ್ತು ನಾನು ಇದೇನಪ್ಪ ಇತ್ತು ಹ್ಞೂ ಏನೋ ಬೇರೆ ಆಗ್ತಾ ಇದೆಯಲ್ಲ ಅಂತ ಆಮೇಲೆ ನೋಡಿದ್ರೆ ಡಮಾರ್ 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 ಅಂತ ಬಿದ್ರಲ್ಲ ಹ್ಞೂ ಒಂದಷ್ಟು ಸಿನಿಮಾದಲ್ಲಿ ನಮ್ಮ ಋತಿಕನೇ ಹೀರೋಯಿನ್ನು ಹೌದು ಹ್ಞೂ ಲಕ್ಕಿ ಅಂತ ಹೇಳ್ಬಿಟ್ಟು ಅವಳನ್ನ ಹಾಕೊಂಬಿಟ್ಟು ಅವಳು ಒಂದಷ್ಟು ದುಡ್ಡು ಮಾಡ್ಕೊಂಡು ಹೋದ್ಲು ಪಾಪ ಅವ್ರು ಯಾರು ತೆಲುಗುನವರ ಎಲ್ಲ ಹಿಂದಿ ಹಿಂದಿ ಹುಡುಗಿ ಅವ್ರಿಗೆ ಸೊ ಅವಳೊಂದಷ್ಟು ದುಡ್ಡು ಮಾಡ್ಕೊಂಡು ಹೋದ್ಲು ಲಕ್ಕಿ ಲಕ್ಕಿ ಅಂತ ಹೇಳ್ಬಿಟ್ಟು ಅವ್ಳನ್ನ ಎಲ್ಲರೂ ಹಾಕೊಂಡ್ರು ಶಿವಣ ಪಿಕ್ಚರ್ ಒಂದು ಪಿಕ್ಚರ್ ಮಾಡಿದ್ರು ದರ್ಶನ್ ಪಿಕ್ಚರ್ ಮಾಡಿದ್ರೆ ಎಲ್ಲರ ಜೊತೆ ಮಾಡಲ್ಲ ಒಂದು ಪಿಕ್ಚರ್ ಇಲ್ಲ ಸುದೀಪ್ ಅವ್ರದ್ದು ಇದ್ರಲ್ಲಿ ಮಾಡಿದ್ರು ಹಾಂ ಅದರಲ್ಲಿ ಮಾಡಿದ್ರು ಮಾಡಿದ್ರು ಹೌದು ಒಂದಷ್ಟು ಏರ್ಪೋರ್ಟ್ ರೋಡಲ್ಲಿ ಒಂದು ಅಪಾರ್ಟ್ಮೆಂಟ್ ಅಂತ ಮಾಡಿದ್ಲು ಹ್ಞೂ ನನ್ನ ಪಿಕ್ಚರಿಂದ ಆ ಪಾಪ ಅವ್ಳಿಗೆ ಒಳ್ಳೇದಾಗಿದೆ ನನಗೆ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ ಹೀರೋಯಿನ್ಗೆ ಒಳ್ಳೇದಾಯಿತು ಈ ಶರಣ್ಗೆ ಒಳ್ಳೇದಾಗಿದೆ ಅವನು ಒಳ್ಳೆ ಸ್ಥಿತಿಯಲ್ಲಿದ್ದಾನೆ ಶರಣ್ ಈಗ ಸ್ಟಾರ್ ಹಾಂ ಸ್ಟಾರ್ ಆಗಿದ್ದಾರೆ ಚೆನ್ನಾಗಿದ್ದಾನೆ ಅಲ್ಲ ಆನಂದ್ ಅಂತೂ ಹೆವಿ ಸೆಟ್ಲ್ ಹೌದು ಆನಂದು ಚೆನ್ನಾಗಿದ್ದಾರೆ ನಮ್ಮ ಫೈವ್ ಇಡಿಯಟ್ಸ್ ಇಡಿಯಟ್ಸ್ಗೆ ಅವನ ಡೈರೆಕ್ಟ್ ಆನಂದ್ ಡೈರೆಕ್ಟ್ರು ಹೌದು 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 ಒಂದಷ್ಟು ಚಿನ್ನ ಒಳ್ಳೆ ಟ್ಯಾಲೆಂಟೆಡು ಏನೋ ನಮ್ಮ ಅದೃಷ್ಟಕ್ಕೆ ಆ ಪಿಕ್ಚರು ಈ ಇದು ಬಂತು ಏನೋ ಕ್ರಿಕೆಟ್ ಮ್ಯಾಚ್ ಐ ಪಿ ಎಲ್ ಸಹ ಐ ಪಿ ಎಲ್ ಟೈಮ್ಗೆ ಬೇಡ ಅಂತ ಹೇಳಿದೆ ನಾನು ಐ ಪಿ ಎಲ್ ನೋಡೋವನು ಇದು ನೋಡಿ ಎಲ್ಲ ನನ್ನ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ದೀನಿ ಕ್ರಿಕೆಟ್ ಮ್ಯಾಚು ನಮಗೆ ಶತ್ರು ಸಿನಿಮಾದವ್ರಿಗೆ ಕ್ರಿಕೆಟ್ ಮ್ಯಾಚ್ ಇದ್ದರೆ ಜನ ಬರೋದಿಲ್ಲ ಕ್ರಿಕೆಟ್ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಇರೋ ಟೈಮಲ್ಲಿ ಯಾರು ರಿಲೀಸ್ ಮಾಡಬೇಡಿ ಪಿಕ್ಚರ್ನ ಹೋಯ್ತು ರಿಲೀಸ್ ಮಾಡಿದ್ರೆ ನಿಮ್ಮ ದುಡ್ಡೆಲ್ಲ ಹೋಯ್ತು ಹಾಕಿರೋ ದುಡ್ಡು ಕಷ್ಟಪಟ್ಟಿದ್ದುದೆಲ್ಲ ಹಾಗೆ ನಾವು ಹೊಡ್ಸ್ಕೊಂಡಿದ್ದೀವಿ ಕೊಡಿ ಇದು ಫೈವ್ ಇಡಿಯಟ್ಸು ಕ್ರಿಕೆಟ್ ನೋಡೋರು ಸಿನಿಮಾ ನೋಡೋರು ಇಬ್ಬರು ಒಂದೇ ಒಂದೇ ಆಡಿಯನ್ಸು ಅವ್ನು ಕ್ರಿಕೆಟ್ ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಸಿನಿಮಾಗೆ ಬರಲ್ಲ ಅವನು ಇರೋ ಬರೋ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಕ್ರಿಕೆಟ್ ನೋಡೋಣ ಅಂತ ಡಿಸೈಡ್ ಮಾಡ್ತಾನೆ ಹೌದಲ್ಲ ಸಾ ಟೀಮ್ ಮುಂದೆ ಎಲ್ಲರೂ ಮಾಡೋದೇ ಹಂಗೆ ನಾನು ನಮ್ಮವ್ರಿಗೆ ಹೇಳಿದೆ ಮಧ್ಯೆ ಕ್ರಿಕೆಟ್ ಮ್ಯಾಚ್ ಇರೋದು 2 ಗಂಟೆಗೆ ರೀ ನಮ್ಮದು 2 ಶೋ 1 ವರ್ಷ ಯಾವಾಗುತ್ತೆ 10 ವರ್ಷ ಯಾವಾಗುತ್ತೆ ಹಿಂಗೆ ನನಗೆ ಇದು ಮಾಡಿಬಿಟ್ರು 2 ಶೋ ನಾನು ಹೇಳಿದೆ ಸಾರ್ ಬರಲ್ಲ ಬರಲ್ಲ ಜನ ಬರಲ್ಲ ಬರಲ್ಲ ಅಂದರೆ ಇಲ್ಲ ಇವಾಗ ಬಿಟ್ಟರೆ ನಿಮ್ಗೆ ಥಿಯೇಟರ್ ಸಿಗಲ್ಲ ಥಿಯೇಟ್ರ್ ಅವಾಗ ಖಾಲಿ ಯಾರೋ ಐ ಪಿ ಎಲ್ ಟೈಮಲ್ಲಿ ಗೊತ್ತಿರೋರು ಯಾರು ರಿಲೀಸ್ ಮಾಡಲ್ಲ ಡಿಸ್ಟ್ರಿಬ್ಯೂಟ್ರು ಎಕ್ಸ್ಪೀರಿಯೆನ್ಸ್ ಆಗಿರೋರು ಯಾರು ರಿಲೀಸ್ ಮಾಡಲ್ಲ ಹೊಸರು ಮಾಡ್ತಾರೆ ನಾವು ಥಿಯೇಟ್ರ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಹೈದರಾಬಾದಲ್ಲಿದ್ದೆ ಶಂಕರಾಚಾರ್ಯ ಸಿನಿಮಾ ಮಾಡ್ತಿದ್ದೆ ಆಂಧ್ರದಲ್ಲಿ ಅಲ್ಲಿದ್ದಾಗ ಇವರು ನನಗೆ ಹೇಳಿದ್ರೆ ಕೇಳಿದ್ರೆ ಅನೌನ್ಸ್ ಮಾಡಿಬಿಟ್ರು ಡೇಟ್ ಹಾಕ್ಬಿಟ್ರು ಬೇಡ ರೀ ಅಂದರೆ ಕೇಳಿಲ್ಲ ಎಲ್ಲ ಥಿಯೇಟ್ರ್ ಓನರು ಡಿಸ್ಟ್ರಿಬ್ಯೂಟ್ರ್ ಎಲ್ಲ ನಮ್ಮ ಪಾರ್ಟ್ನರ್ಸ್ ಮೂರು ಸೇರಿ ಡೇಟ್ ಹಾಕ್ಬಿಟ್ರು ಅವತ್ತು ಅಂದ್ಕೊಂಡು ಮುಗೀತು ಏನೇನೋ ಮಾಡಿದ್ವಿ ಕಾಲೇಜ್ ಹುಡುಗರಿಗೆಲ್ಲ 50% ಅಂದೆ ಥಿಯೇಟ್ರಿಗೆ ಬರಲಿ ಜನ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನೇ ಕಾಲೇಜ್ ಹುಡುಗರು 50% ಟಿಕೆಟ್ ಮಾಡಿದ್ದು 50 ರೂಪಾಯಿ ಟಿಕೆಟ್ 25 ರೂಪಾಯಿ ಬರ್ರಿ ಬರೀ 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 ಅಂತ ಕೇಳೋದು ನಮ್ಮಲ್ಲಿ ಕೂತ್ಕೊಂಡೆ ಸಿನಿಮಾ ಬರ್ತಿಲ್ಲ ಜನ ಒಂದಷ್ಟು ಕಾಲೇಜ್ ಹುಡುಗರು ಬಂದರು ಬಂದು ನೋಡಿದ್ರು ಅಲ್ಲಿಗೂ 4 ವಾರ 5 ವಾರ ಓಡ್ ಪಿಕ್ಚರ್ ಬಟ್ ದುಡ್ಡಾಗಲಿಲ್ಲ ದುಡ್ಡಾಗಲಿಲ್ಲ ಸರ್ ಇದಿರಲಿ ಇನ್ನೊಂದು ಸಿನಿಮಾ ಮಾಡಿದೆ ನವಶಕ್ತಿ ವೈಭವ ಅಂತ 9 ಜನ ಹೀರೋಯಿನ್ ಸಾಯಿ ಪ್ರಕಾಶ್ ಹ್ಞೂ 9 ಜನ ಹೀರೋಯಿನ್ ಅದೇ ಎಲ್ಲ ದುರ್ಗಿರ ಅವತಾರ ಅದಕ್ಕೆ ಏನಾದರೂ ಮಾಡಿ ಹ್ಞೂ ಏನಾದರೂ ಮಾಡಿ ಲೇಡೀಸಿನ ಅಟ್ರಾಕ್ಟ್ ಮಾಡಬೇಕಲ್ಲ ಏನು ಮಾಡೋಣ ಫಸ್ಟು 2 ಡೇಸ್ ಲೇಡೀಸ್ಗೆ ಫ್ರೀ ಅಂತ ಹಾಕ್ದೆ ಸರ್ 2 ಡೇಸ್ ಲೇಡೀಸ್ಗೆ ಎಲ್ಲ ಥಿಯೇಟ್ರ್ ಫ್ರೀ ಕರ್ನಾಟಕ ಅಂತ ಹಾಕ್ದೆ ಸರ್ 4 ಥಿಯೇಟ್ರ್ ಜನ ಬಂದವ್ರೆ ಸರ್ ಫ್ರೀ ಅಂದ ತಕ್ಷಣ 4 ಥಿಯೇಟ್ರ್ ಜನ ನವರಂಗ ಹತ್ರ ಹೆಣ್ಮಕ್ಳು ಗ್ಲಾಸ್ ಹೊಡೆದವ್ರೆ ನವರಂಗಿ ಕಲ್ಲು ತಗೊಂಡು ರೋಡಲ್ಲಿ ನೀವು ಯಾವ್ದನ ಚರಿತ್ರೆ ನೋಡಿದಿರಾ ಕೇಳಿ ಇವ್ರಿಗೆ ನವರಂಗ ಓನರ್ಗೆ ಗ್ಲಾಸ್ ಹೊಡೆದಾಕ್ಬಿಟ್ಟವ್ರೆ ಅವ್ರ ಫೋನ್ ನನಗೆ ರೀ ಅವನ್ರಿ ಫ್ರೀ ಅಂತ ಹಾಕಿದ್ದು ಜನ ವಾಪಸ್ ಹೋಗ್ತಾ ಇಲ್ಲ ರೀ ಅಂದರೆ ಥಿಯೇಟ್ರ್ ಅದು ಮೇಲೆ ಕೆಪಾಸಿಟಿ ಇರುತ್ತೆ ಇಷ್ಟೇ ಜನ ಬಾಲ್ಕನಿಗೆ ಅಂತ ನೀವು 100 ಜನಕ್ಕೆ 500 ಜನ ಹೋಗ್ಬಿಟ್ರೆ ಬಿದ್ದೋಗ್ಬಿಟ್ರೆ ಹೌದು ಅವ್ರು ನಾನು ಬೈದ್ರು ರೈ ಬುದ್ಧಿಗಿದ್ದೀನಿ ರೀ ವಾಸು ಮೋಹನ್ ಅವರು
ಮೋಹನ್ ಮೋಹನ್ ಫೋನ್ ಮಾಡಿ ನನಗೆ ಆ ಮೋಹನ್ ಅಲ್ಲ ಕೆಸಿಎನ್ ಮೋಹನ್ ಅಂತಿದ್ದಾರೆ ಕೆಸಿಎನ್ ಮೋಹನ್ ಗೊತ್ತು ನಿಮ್ಮ ದೊಡ್ಡಬಳ್ಳಾಪುರದವರು ಅವರು ಹೌದು ಅವರು ಚಂದ್ರಶೇಖರ್ ತಮ್ಮ ಹೌದು ತಮ್ಮ ಫೋನ್ ಮಾಡಿ ನನಗೆ ಶಾಕ ಬೈರಿ ನಿಮಗೆ ಬುದ್ಧಿ ಇದೆನ್ರಿ ಜನ ವಾಪಸ್ ಹೋಗ್ತಾರೆ ನಮ್ಮ ಹುಡುಗರೆಲ್ಲ ಹೊಡಿತಾವ್ರೆ ಹೆಂಗ್ ಮಕ್ಕಳು ಬೆಳೆಸ್ರು ಓ ಗೇಟ್ ಕೀಪರ್ ಗೆಲ್ಲ ಹೊಡಿತಾವ್ರಿ ರಾಮನ್ ರಾಕ ಕೇಳಿದ್ರು ಫ್ರೀ ಅಂತ ಮೇಡಮ್ ಫುಲ್ ಆಗಿದೆ ಫುಲ್ ಆದ್ರೆ ಬಿಡಿ ನಾನು ನೋಡ್ಕೊಂಡು ಹೋಗ್ತೀನಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಬಿಡ್ರಿ ನೀವು ಸರ್ ಮೂರು ದಿವಸ ಆದಮೇಲೆ ನಮ್ಮ ಜನ ಸಿನಿಮಾ ಚೆನ್ನಾಗಿದೆ ಅಂತ ಫ್ರೀ ಅಂತಾನೆ ನಾಲ್ಕನೇ ದಿವಸ ಬರಬೇಕಲ್ಲ ಸರ್ ಥಿಯೇಟ್ರಿಗೆ ಕಾಸು ಕೊಟ್ಟು ಬರಬೇಕಲ್ಲ ಇಪ್ಪತ್ತು ಜನ ಇಲ್ಲ ಸರ್ ಇಪ್ಪತ್ತು ಜನ ಇಲ್ಲ ಸರ್ ಹಂಗೆ ಸಾವಿರಾರು ಜನ ಬಂದವರು ನಮ್ಮವ್ರು ಫ್ರೀ ಅಂದರೆ ಪೆನಾಯ್ಲು ಆಸಿಡ್ಡು ಏನು ಬೇಕು ನುಂಗ್ಬಿಡ್ತಾರೆ ಫ್ರೀ ಅನ್ಬೇಕು ಅಷ್ಟೇ ಆಸಿಡ್ ಬೇಕು ಕುಡಿದ್ಬಿಡ್ತಾರೆ ನೋಡ್ಕೊಳ್ಳೋಣ ಆಮೇಲೆ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಫ್ರೀಯಾಗಿ ಸಿಗುತ್ತಲ್ಲ ಹೊಟ್ಟೆ ಕ್ಲೀನ್ ಆಗಿಬಿಡುತ್ತೆ ಅಂತ ಹಂಗೆ ಜನ ಸರ್ ನಮ್ಮ ಜನ ನಾವು ಏನೇನೋ ಪ್ರಯತ್ನ ಪಟ್ಟಿದ್ದೀವಿ ಸರ್ ಸಿನಿಮಾನ ಎಬ್ಬರ್ಸೋಣ ಎಬ್ಬರ್ಸೋಣ ಏನು ಮಾಡೋಣ ಅಂತ ಹಂಗೆ ನಾವೆಲ್ಲ ನಾನು ಮಾಡ್ದಿರೋದೇ ಇಲ್ಲ ಸರ್ ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ ಬರಲ್ಲ ಜನ ಅವ್ರಿಗೆ ಇಷ್ಟ ಆಗಬೇಕು ಅವ್ರ ಕಂಟೆಂಟು ಎಲ್ಲ ಅವ್ರಿಗೆ ಅವ್ರಿಗೆ ತಿಳಿಯೋ ಹೊತ್ತಿಗೆ ಥಿಯೇಟ್ರಲ್ಲಿ ಸಿನಿಮಾ ಔಟಿರ್ತದೆ ನಾವು 5 ಲಕ್ಷ ರೆಂಟ್ ಕಟ್ಕೊಂಡು ಕೂತ್ಕೊಂಡಿರೋಕ್ಕಾಗಲ್ಲ ಫಸ್ಟ್ ವೀಕ್ ಸಿನಿಮಾ ನಾವು ಬದುಕಿಸಿಲ್ಲ ಅಂದರೆ ಎರಡನೇ ವಾರ ಸಿನಿಮಾ ಥಿಯೇಟ್ರಲ್ಲಿ ಇರಲ್ಲ ತುಂಬ ಕಷ್ಟ ಇದೆ ಸಿನಿಮಾ ಮಾಡೋದು ನಡೆದಲ್ಲ ಯಾರು ಸಿನಿಮಾ ಮಾಡಿದ್ರು 50 ಲಕ್ಷ ಸೈಡ್ಗೆ ಇಟ್ಬಿಟ್ಟು ಸಿನಿಮಾ ಮಾಡೋಂಗಿದ್ರೆ ಮಾಡಿ ಪ್ರಮೋಷನ್ಗೆ ಇಲ್ಲ ಅಂದರೆ ಚಿಕ್ಕ ಸಿನಿಮಾಗೆ ದೊಡ್ಡ ಸಿನಿಮಾ ಆದರೆ 1 ಕೋಟಿ ಬೇಕು ಈ ದೊಡ್ಡ ಸ್ಟಾರ್ ಇದ್ರೆ 1 ಕೋಟಿ ಮೇಲೆ ಮಿನಿಮಮ್ ಬೇಕು ಸಿನಿಮಾ ಮಾಡೋದೇ ಕಷ್ಟ ಆಗಿರ್ತದೆ ಸಿನಿಮಾ ಫಿನಿಶ್ ಮಾಡಿ ಕುಂಬಳಕಾಯಿ ಹಿಡ್ಕೊಂಡು ಬಂದು ಎಡಿಟಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಡಿಟೇಲ್ಸ್ ಮಾಡಿ ಎಫೆಕ್ಟ್ಸ್ ಮಾಡೋದಕ್ಕೆ ಸುಸ್ತಾಗ್ಬಿಟ್ಟಿರ್ತೀವಿ ಇನ್ನು ಪಬ್ಲಿಸಿಟಿಯಲ್ಲಿ ಇಟ್ಕೊಳ್ಳೋ ದುಡ್ಡು ಅದಕ್ಕೆ ಮಾಡಬೇಡಿ ಸಿನಿಮಾಗಳನ್ನ ಮಾಡೋಂಗಿದ್ರೆ ನೀಟಾಗಿ ಕರೆಕ್ಟಾಗಿ ಮಾಡಿ ಯಾವ್ದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಇಟ್ಕೊಂಡು ಮಾಡಿ ಇಟ್ಕೊಂಡು ಮಾಡಿ ನಾವು ಯಾರನ್ನೋ ನಂಬ್ಕೊಂಡು ಯಾರೋ ಕೊಡ್ತಾನೆ ಇನ್ನೇನೋ ಮಾಡ್ತಾರೆ ಇನ್ನೇನೋ ಹಿಂಗೆ ಅಂದ್ಕೊಂಡು ಯಾರೋ ಒಬ್ಬ ಹುಡುಗನ ಒಂದು ಕ್ಯಾರೆಕ್ಟರ್ ಕೊಟ್ಟರೆ ಅವನೊಂದು 10 ಲಕ್ಷ ಕೊಡ್ತಾನೆ ಹಿಂಗೆಲ್ಲ ಮಾಡ್ತೀವಿ ಸರ್ ಹ್ಞೂ ನಮಗಿರೋ ನಮಗಿರೋದು ಹಂಗೆ ಏನು ಮಾಡ್ತೀರಾ ಯಾವ 10 ಲಕ್ಷ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಬಿಡೋದು ಅವನಿಗೆ ನಂಗೆಲ್ಲ ಅದು ಹಿಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಅದಕ್ಕೆ ಸಿನಿಮಾನ ಒಂದು ಆ್ಯಕ್ಚುಲಿ ಸಿನಿಮಾ ಇದು ಏನು ನಾ ಅವತಾರಗಳ ಹೆಸರಲ್ಲ ಹೇಳಿ ಅವತಾರ ಬರುತ್ತಲ್ಲ ಏನು ಸರ್ 11ನೇ ಅವತಾರ ಕೂರ್ಮ ಅಲ್ಲ 10 ಅವತಾರಗಳು ಇರುತ್ತಲ್ಲ ದಶಾವತಾರ 11ನೇ ಅವತಾರನೇ ಸಿನಿಮಾ 100% ವಿಷ್ಣು 11ನೇ ಅವತಾರ ಸಿನಿಮಾ ಸಿನಿಮಾದಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಪ್ರಪಂಚ ಚೇಂಜ್ ಮಾಡ್ಬೋದು ಪ್ರಪಂಚದಲ್ಲಿ ರೆವಲ್ಯೂಷನ್ ತರ್ಬೋದು ಹೌದು ಪ್ರಪಂಚ ಸಿನಿಮಾಯಿಂದ ಅಷ್ಟು ಪವರ್ ಇದೆ ಸಿನಿಮಾ ಹೇಳಿದ್ರೆ ಕೇಳ್ತಾರೆ ಸಿನಿಮಾದಲ್ಲಿ ಒಬ್ಬ ಹೀರೋ ಹೇಳಿದ್ರೆ ಅದನ್ನು ಫಾಲೋ ಮಾಡ್ತಾರೆ ಅಷ್ಟು ಪವರ್ ಇದೆ ಸಿನಿಮಾಗೆ ಸಿನಿಮಾ ಹೌದು ಅದು ಇನ್ಸ್ಪಿರೇಷನ್ ಸಿನಿಮಾ 9ನೇ ಅವತಾರ ಅದರಿಂದ ಪ್ರಪಂಚಕ್ಕೆ ಏನು ಬೇಕಾದ್ರೂ ಹೇಳ್ಬೋದು ಏನು ಬೇಕಾದ್ರೂ ಜನರನ್ನು ಚೇಂಜ್ ಮಾಡೋ ಒಂದು ಮೀಡಿಯಾ ಇದು ಕೆಪಾಸಿಟಿ ಇದೆ ಸಿನಿಮಾಗೆ ಇದನ್ನು ಯಾರೂ ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಯಾರ ಬರೀ ಸೆಕ್ಸು ಬರೀ ಡಬಲ್ ಮೀನಿಂಗು ಫೈಟಿಂಗು ಮರ್ಡ್ರು ಮಚ್ಚು ಇದೇನೋ ಕಂಚಾಲ ಮಚ್ಚಾಲ ಅದೆಲ್ಲ ಹಾಕ್ಬಿಟ್ಟು ಹುಡುಗರ ಸರ್ವನಾಶ ಮಾಡೋಕ್ಕೆ ಇದನ್ನು ಉಪಯೋಗ ಮಾಡ್ತಾಯಿದ್ದೀವಿ ಸಿನಿಮಾ ಅನ್ನೋದನ್ನು ಸಮಾಜಕ್ಕೆ ಉಪಯೋಗ ಆಗ್ತಾಯಿಲ್ಲ ಯೂತ್ನ ಹಾಳು ಮಾಡೋಕ್ಕೆ ಉಪಯೋಗ ಮಾಡ್ತಾಯಿದ್ದೀವಿ ಹೆಣ್ಮಕ್ಳನ್ನ ಹಾಳು ಮಾಡೋಕ್ಕೆ ಉಪಯೋಗ ಮಾಡ್ತಾ ಇದ್ವಿ ನಮ್ಮ ಸಿನಿಮಾದಲ್ಲಿ ಹೆಂಗೆ ಮರ್ಡರ್ ಮಾಡ್ಬೇಕು ನೋಡ್ಬಿಟ್ಟು ಆಚೆ ಮರ್ಡರ್ ಮಾಡ್ತಾರೆ ಅಲ್ಲ ಸಿನಿಮಾದಲ್ಲಿ ಯಾರೋ ಕಳ್ತನ ನೋಡ್ಕೊಂಡು ಕಳ್ತನ ಮಾಡ್ತಾರೆ ಇಲ್ಲ ದೃಶ್ಯಂ ಸಿನಿಮಾದಲ್ಲಿ ನೋಡ್ಬಿಟ್ಟು ಹಂಗೆ ಅವನು ಕಾರಲ್ಲಿ ತೊಗೊಂಡಾಗ ಯಾರೋ ಕೆರೆಯಲ್ಲಿ ಬಿಟ್ಟವನು ಮೊನ್ನೆ ಯಾರೋ ಬಂದಿದೆ ಪೇಪರಲ್ಲಿ ದೃಶ್ಯಂ ಸಿನಿಮಾ ನೋಡಿ ಕಾರಲ್ಲಿ ತೊಗೊಂಡೋಗಿ ತೊಗೊಂಡೋಗಿ ನೀರಲ್ಲಿ ಮುಳುಗಿಸಿರೋದು ಹಂಗೆ ನೋಡೋರೆ ಇದಕ್ಕೆ ಉಪಯೋಗ ಆಗ್ತಾ ಇದೆ ನಮ್ಮ ಸಿನಿಮಾ ಇವಾಗ ಕೆಟ್ಟದಕ್ಕೆ ಒಳ್ಳೇದಕ್ಕೆ ಡಿಜಿಟಲ್ಲು ಒಳ್ಳೇದಕ್ಕೆ ಉಪಯೋಗ ಆಗ್ತಾ ಇಲ್ಲ ಸಿನಿಮಾನು ಒಳ್ಳೇದಕ್ಕೆ ಉಪಯೋಗ ಆಗ್ತಾ ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ ಸ್ನೇಹಿತರೆ ಫ್ರೆಂಡ್ಸ್ ವಾಸು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಡುಗೆಗೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂಥ ಬದುಕಿಗೆ ಸಂಬಂಧಪಟ್ಟಂಥ ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋಗಳು ವಾಸು ಸರ್ ಹಾಕ್ತಿದ್ದಾರೆ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ ನಮಸ್ಕಾರ